ಸ್ಪಂದನಾವರ ಸಾವು ಬಹಳ ದುಃಖ ತಂದಿದೆ ವಿಜಯ ರಾಘವೇಂದ್ರ ಅವರಿಗೆ ಮತ್ತು ಅವರ ತಂದೆಯವರಿಗೆ ಅವರ ಫ್ಯಾಮಿಲಿಗೆ ತುಂಬಲಾರದಂಥ ನಷ್ಟ ಸಾಯು ವಯಸ್ಸಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಈಡಾಗಿ ಮರಣ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ತಡೆಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಡಿ ಕೆ ಶಿವರಾಮ್ ಶಿವರಾಮ್ ಅವರು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರ ಆಗ ಜಯನಗರದಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು ಹಾಗೆ ನಮ್ಮ ಹರಿಪ್ರಸಾದ್ ಅವರು ಅವರ ಅಣ್ಣನ ಮಗಳು ಮತ್ತು ಶಿವರಾಮ್ ಅವರ ಮಗಳು ಇವತ್ತು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಮತ್ತು ಅವರ ರಾಜ್ಕುಮಾರ್ ಅವರ ಬಾಮೈದನ ಸೊಸೆ ಚಲನಚಿತ್ರರಂಗಕ್ಕೆ ಅಪಾರ ಕೊಡುಗೆ ಕೊಟ್ಟಿರತಕ್ಕಂಥ ಒಂದು ಫ್ಯಾಮಿಲಿ ಮತ್ತು ಸ್ಪಂದನ ಅವರ ಯಜಮಾನರು ಕೂಡ ಚಲನಚಿತ್ರ ನಟರು ಚಿಕ್ಕ ವಯಸ್ಸಲ್ಲೇ ಅಗಲಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ ಅವರ ಎರಡೂ ಕುಟುಂಬ ವರ್ಗದವ್ರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅವರ ಅಂತ್ಯಕ್ರಿಯೆ ಹರಿಶ್ಚಂದ್ರ ಘಾಟಲ್ಲಿ ಎರಡೂವರೆಯಿಂದ ಮೂರುವರೆ ಒಳಗಡೆ ಮಾಡ್ತಕ್ಕಂಥದ್ದು ತೀರ್ಮಾನ ಆಗಿದೆ ಅದರ ರೀತಿ ಎರಡು ಗಂಟೆಯಲ್ಲಿ ನಾವು ಇಲ್ಲಿಂದ ಶ್ರೀರಾಮಪುರದಲ್ಲಿರ್ತಕ್ಕಂಥ ಹರಿಶ್ಚಂದ್ರ ಘಾಟ್ರವರೆಗೂ ಸಹ ಅಂತಿಮ ಯಾತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಅಲ್ಲಿಗೆ ತೆಗೆದುಕೊಂಡು ಅಂತಿಮ ಸಂಸ್ಕಾರವನ್ನು ಮಾಡ್ತೇವೆ ಇದನ್ನು ಕೆಲವರು ಹಲವಾರು ಅಂತ್ಯಕ್ರಿಯೆ ಬಗ್ಗೆ ಕೆಲವು ವರದಿಗಳಾಗಿತ್ತು ಅದರಿಂದ ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಬೀಳ್ತೇನೆ ಎರಡು ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರ ಇಲ್ಲೇ ಇರುತ್ತೆ ಎರಡು ಗಂಟೆ ನಂತರ ಹರಿಶ್ಚಂದ್ರ ಘಾಟಕ್ಕೆ ತೆಗೆದುಕೊಂಡು ಅಂತಿಮ ಸಂಸ್ಕಾರ ಮಾಡ್ತೇವೆ ನಮಸ್ಕಾರ ಧನ್ಯವಾದಗಳು ಸ್ಪಂದನ ಭಾರತ ಲೋಕಕ್ಕೆ ಹೋಗಿದ್ದಾರೆ ನಾವೆಲ್ಲರೂ ಒಂದಿನ ಹೋಗಲೇಬೇಕಾದವರು ಆದರೆ ಜೀವನದ ಪ್ರಯಾಣದ ಪೂರ್ಣ ಮುಗಿಸಿ ಹೋದರೆ ಅದು ಸ್ವಾಭಾವಿಕ ಅಂತ ಅಂದ್ಕೊಳ್ತೀವಿ ಆದರೆ ಮಧ್ಯ ವಯಸ್ಸಿನಲ್ಲಿ ಇನ್ನು 40 ವಯಸ್ಸಿನಲ್ಲಿ ನಮ್ಮನ್ನು ಅಗಲಿರೋದು ಭಾಳ ದುಃಖದ ಸಂಗತಿ ಅವರ ಪತಿ ರಾಘವೇಂದ್ರ ತಂದೆ ಶಿವರಾಮ್ ಅವರು ಅವರೆಲ್ಲ ಸಂಬಂಧಿಕರು ಇವರೆಲ್ಲರಿಗೂ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ತದೆ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ ಬಹುಶಃ ಈ ಎಲ್ಲ ಕಾರಣದಿಂದಲೇ ಡಿ ವಿ ಜಿ ಅವರು ಹೇಳಿರೋದು ಬದುಕು ಜಟಕಾಗ ಬಂಡಿ ವಿಧಿಯದರ ಸಾಹೇಬ ಮದುವೆಗೋ ಮಶಣಕೋ ಹೋಗೆಂದ ಕಡೆಗೆ ಹೋಗು ಬದಕುಸಿವ ನೆಲೆಬಹುದು ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳಿದ್ದಾರೆ ಆ ರೀತಿ ಬದುಕು ಒಂದು ಜಟಕ ಬಂಡಿ ಇದ್ದಂತೆ ಯಾವಾಗ ಕಾಲ ನಮ್ಮನ್ನು ಕರ್ಕೊಳ್ಳುತ್ತೋ ಗೊತ್ತಿಲ್ಲ ಇವತ್ತು ನಮ್ಮನ್ನು ಅಗಲಿ ದೂರ ಹೋಗಿರ್ತಕ್ಕಂಥ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅವ್ರ ಪರಿವಾರಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಜೀವನದಲ್ಲಿ ಈ ರೀತಿ ಒಂದು ಸಾವಿರುತ್ತಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಪ್ರಾಣವಾಗಿರುವಂಥ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬಿಟ್ಟೋಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ದೂರ ಆಗೋದು ಆ ದೇವರು ಯಾಕೆ ಈ ರೀತಿ ಮಾಡ್ತಾಯಿರೋ ಅರ್ಥ ಆಗ್ತಾ ಇಲ್ಲ ಸುಖ ಕೊಡೋದು ಪರವಾಗಿಲ್ಲ ಈ ರೀತಿ ದುಃಖ ಕೊಡೋದು ದೇವರು ಸರಿಯಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ದೇವರನ್ನ ತುಂಬ ಪೂಜೆ ಮಾಡ್ತೀವಿ ಚೆನ್ನಾಗಿರಬೇಕು ಒಂದು ಆಯುಷ್ ಚೆನ್ನಾಗಿರಬೇಕು ಅಂತ ಆದರೆ ಅದು ಏನು ಕರ್ಮ ಗ್ರಹಚಾರಗಳು ಗೊತ್ತಾಗಲ್ಲ ಈ ರೀತಿ ನಾವು ಒಬ್ಬೊಬ್ಬನ ಕಳ್ಕೊತಾ ಇದ್ದೀವಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೂರ ಆಗೋದು ತುಂಬ ನೋವಾಗತ್ತೆ ಬಾಬಾನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮಗುಗಾಗ್ಬೋದು ಮಕ್ಕಳಿಗಾಗ್ಬೋದು ಶಕ್ತಿ ಧೈರ್ಯ ಕೊಡಲಿ ಕಟ್ಕೋಬೇಕು ಯಾಕಂದರೆ ಇದು ದುರಂತನೇ ಏನು ಮಾಡೋಕ್ಕಾಗಲ್ಲ ನಾವು ಕಲ್ಕೊಂಡ ಮೇಲೆ
दूर आदमे दूर आगदारे आ भगवंत कर्सक ना बाबा प्रार्थना माता स्वर्गली जगह को आत्मशांत सिखली अंत और कुटुबद धैर्य ना प्रार्थना साइड रेणुकाचार्य कॉलेज कबड्डी कैप्टन आगे नानूप कबड्डी प्लेयर भाला आत्मीयर ಅವರ ಮಗಳು ಈ ತರ ದುರಂತವಾಗಿರೋದು ಬಹಳ ದುಃಖ ಆಗ್ತಾ ಇದೆ. ಅಲ್ಪ ಸಮಯದಲ್ಲಿ ಅಲ್ಪಾಯುಷವಾಗಿ ಮರಣ ಹೊಂದಿತ್ತು. ನನಗೆ ಬಹಳ ದುಃಖ. ಅವರಿಗೆ ಸದ್ಗತಿ ಕೊಡಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತೇನೆ. ಶ್ರೀಮತಿ ಸ್ಪಂದನರವರ ಅನಿರೀಕ್ಷಿತ ಹೃದಯ ಸ್ತಂಭನ ಕೇಳಿ ಇಡೀ ನಾಡಿನ ಜನರಿಗೆ ದುಃಖ ಆಗಿದೆ. ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗಂತೂ ತಡೆಯಲಾರ ದುಃಖ ಆಗಿದೆ. ಭಗವಂತ ಅವರನ್ನು ಸ್ವರ್ಗದಲ್ಲಿ ಚಿಂತನವಾಗಿ ಇಟ್ಟಿರಲಿ ಅಂತ ಪ್ರಾರ್ಥನೆ ಮಾಡಿ ಅವರ ಬಂಧುಗಳಿಗೆ ಈ ಕಷ್ಟದ ಸಂದರ್ಭದಲ್ಲಿ ಸಹನ ಮಾಡತಕ್ಕಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ತನಗೆ ಬೇಕಾದಾಗ ಇಂಥ ಹೂಗಳನ್ನು ಕರೆಸಿಕೊಡ್ತಾನೆ. ಇದು ಭಗವಂತನಿಗೆ ಬೇಕಾದ ಹೂವು ಅಂತೇಳಿ ಭಾವಿಸಿ ಅವರ ಕುಟುಂಬ ವರ್ಗಕ್ಕೂ ಆ ತಾಯಿ ಆತ್ಮ ಬರಲಿ ಅಂತೇಳಿ ಸಂತೋಷ. ವಿಜಯ್ ರಘು ಅವರು ಮತ್ತು ಅವರ ಕುಟುಂಬದವರ ಒಂದು ಒಡನಾಟ ನನ್ನಲ್ಲಿ ಕೂಡ ಇತ್ತು. ಬಹುಶಃ ಸ್ಪಂದನ ಅವರು ಒಂದು ಸ್ನೇಹಜೀವಿಯಾಗಿ ಎಲ್ಲರ ಜೊತೆಯಲ್ಲಿ ಕೂಡ ಸ್ಪಂದಿಸ್ತಾ ಇದ್ದರು. ಇಷ್ಟು ಬೇಗ ಭಗವಂತ ಇವರಿಗೆ ಈ ಒಂದು ಕೆಲಸ ಆಗುತ್ತೆ ಅಂತೇಳಿ ಯಾರೂ ಕೂಡ ಬಯಸಿರಲಿಲ್ಲ. ನಿಜವಾಗಲೂ ಭಾಳ ದುಃಖವನ್ನು ಈ ಒಂದು ಕಷ್ಟವನ್ನು ಭರಿಸುವಂಥ ಶಕ್ತಿಯನ್ನು ಅವರಿಗೆ ಅವರ ಅಭಿಮಾನಿಗಳಿಗೆ ಅವರ ಕುಟುಂಬಸ್ಥರಿಗೆ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಹುಶಃ ಯಾರೂ ಕೂಡ ಡಯಟ್ಟು ಮತ್ತು ವ್ಯಾಯಾಮ ಅಂತೇಳಿ ಈ ಥರ ಇವತ್ತಿನ ಏನು ಯುವ ಪೀಳಿಗೆಗೆ ಒಂದು ಸವಾಲಾಗಿರತಕ್ಕಂಥದ್ದು, ಎಲ್ಲರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅವರವರ ಜೀವನ ಅಳವಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಡೀ ರಾಜ್ಯಕ್ಕೆ ದುಃಖದ ದಿನ ಆಗಿದೆ. ಉತ್ತಮ ಭವಿಷ್ಯ ಇದ್ದಂಥ ಮಹಿಳೆ ಅವರ ಸಾವಿನ ಸುದ್ದಿ ಇಡೀ ರಾಜ್ಯಕ್ಕೆ ದಿಗ್ಭ್ರಮೆ ಕೊಡಿಸಿದೆ. ಈ ಸಂದರ್ಭದಲ್ಲಿ ನಾನಿಷ್ಟೇ ಕೇಳ್ಕೊಳ್ಳೋದು, ಆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ತುಂಬುವಂಥ ಧೈರ್ಯವನ್ನು ತುಂಬುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂಥೇಳಿ ಈ ಸಮಯದಲ್ಲಿ ನಾನು ಹಾರೈಸ್ತೇನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.